ಟಾಪ್ ಕನ್ನಡ ಟಿವಿ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನ ಮರಿಬೇಡಿ ಹಾಗೂ ಈ ಬೆಲ್ ಐಕಾನ್ ಅನ್ನ ತಪ್ಪದೇ ಕ್ಲಿಕ್ ಮಾಡಿ. ಸ್ಯಾಂಡಲ್ವುಡ್ನ ಕಿರುತೆರೆಯಲ್ಲಿ ಮೂಡಿಬರುತ್ತಿರುವ ಅಗ್ರಗಣ್ಯ ಧಾರಾವಾಹಿಗಳ ಪೈಕಿ ಮತ್ತು ಅತ್ಯಂತ ಜನಪ್ರಿಯತೆಯನ್ನ ಹೊಂದಿರುವ ಧಾರಾವಾಹಿ ಅಗ್ನಿಸಾಕ್ಷಿ ಅಂದರೆ ತಪ್ಪಾಗಲ್ಲ. ಇನ್ನು ಈ ಅಗ್ನಿಸಾಕ್ಷಿ ಧಾರಾವಾಹಿಯಲ್ಲಿ ಸನ್ನಿಧಿ ಮತ್ತು ಸಿದ್ಧಾರ್ಥ್ನ ಕ್ಯೂಟ್ ಜೋಡಿ ಮಾತ್ರ ಎಲ್ಲರನ್ನ ಕಟ್ಟಿಹಾಕಿ ಮೋಡಿ ಮಾಡುವುದರಲ್ಲಿ ನಿಜಕ್ಕೂ ಎತ್ತಿದ ಕೈ ಅಂದರೆ ತಪ್ಪಾಗಲ್ಲ. ಇನ್ನು ಹೀಗಿರುವಾಗ ಅಗ್ನಿಸಾಕ್ಷಿ ಸನ್ನಿಧಿ ಮತ್ತು ಸಿದ್ಧಾರ್ಥ್ ಅವರ ನಡುವೆ ಸಮಥಿಂಗ್ ಸಮಥಿಂಗ್ ಎಂಬ ಗುಸುಗುಸು ನಿಜಕ್ಕೂ ಧಾರಾವಾಹಿ ಆರಂಭವಾದಾಗಿನಿಂದಲೂ ಕೇಳಿ ಬರ್ತಿದೆ. ಆದರೆ ಸನ್ನಿಧಿ ಮತ್ತು ಸಿದ್ಧಾರ್ಥ್ ಮಾತ್ರ ಯಾವುದೇ ವಿವಾದಗಳಿಗೆ ಎಡೆ ಮಾಡಿಕೊಳ್ಳದೆ ತಾವಿಬ್ಬರು ಕೇವಲ ಒಳ್ಳೆ ಫ್ರೆಂಡ್ಸ್ ಎಂಬುದನ್ನು ಮಾತ್ರ ಆಗಾಗ ಹೇಳುತ್ತಲೇ ಇರ್ತಾರೆ. ಆದರೆ ಇತ್ತೀಚೆಗಷ್ಟೇ ಸನ್ನಿಧಿಯವರ ಹುಟ್ಟುಹಬ್ಬವಿದ್ದು ಇದೇ ಹುಟ್ಟುಹಬ್ಬದಂದು ಸಿದ್ಧಾರ್ಥ್ ಮಾಡಿದ ಒಂದು ವಿಶ್ ಮಾತ್ರ ನಿಜಕ್ಕೂ ಇದೀಗ ಸನ್ನಿಧಿ ಮತ್ತು ಸಿದ್ಧಾರ್ಥ್ ಅಭಿಮಾನಿಗಳಿಗೆ ಮತ್ತೊಂದು ಪ್ರಶ್ನೆಯನ್ನ ತಲೆಯೆತ್ತುವಂತೆ ಮಾಡಿದೆ. ಹೌದು, ಇಷ್ಟಕ್ಕೂ ಸಿದ್ಧಾರ್ಥ್ ಸನ್ನಿಧಿಗೆ ಯಾವ ರೀತಿ ವಿಶ್ ಮಾಡಿದ್ದಾರೆ ಅಂತ ಕೇಳೋದಾದ್ರೆ ಹೇಳ್ತೀವಿ ಕೇಳಿ. ಸನ್ನಿಧಿ, ನಿಜಕ್ಕೂ ನನ್ನ ಜೀವನದಲ್ಲಿ ನಾನು ಮೀಟ್ ಮಾಡಿದ ಮತ್ತು ಭೇಟಿಯಾಗಿದ ಅತ್ಯಂತ ಸ್ವೀಟ್ ಮತ್ತು ಡಿಯರೆಸ್ಟ್ ಫ್ರೆಂಡ್ ನೀವು. ಅಷ್ಟೇ ಅಲ್ಲದೆ ನೀವು ನನಗೆ ಕೋ ಆಕ್ಟರ್ ಆಗಿ ಸಿಕ್ಕಿದ್ದು ನಿಜಕ್ಕೂ ಸಹ ನಾನು ಬಹಳಷ್ಟು ಖುಷಿ ಪಡ್ತೇನೆ. ಇನ್ನು ಜೀವನ ಹೇಗೆ ನಡೆಸಬೇಕು ಎಂಬುದು ಗೊತ್ತಿರುವ ಒಬ್ಬ ಚಾಕಚಕ್ಯತೆಯ ಹೆಣ್ಣು ನೀವು. ನಿಮ್ಮೊಟ್ಟಿಗೆ ಯಾರೇ ಯಾನವನ್ನ ಮುಂದುವರಿಸಿದ್ರು ಸಹ ನಿಜಕ್ಕೂ ಅವರು ಜೀವನದಲ್ಲಿ ಸಂತೋಷವಾಗಿರುತ್ತಾರೆ. ಹಾಗಾಗಿ ನಿಜಕ್ಕೂ ನಿಮ್ಮ ಜೊತೆ ಕೋಸ್ಟಾರ್ ಆಗಿರುವುದಕ್ಕೆ ನಾನು ಅದೃಷ್ಟಶಾಲಿ. ಇನ್ನು ಜೀವನದಲ್ಲೂ ಸಹ ಇಂತಹ ಒಂದು ಅದೃಷ್ಟ ಸಿಗುತ್ತೋ ಇಲ್ವೋ, ಒಟ್ಟಿನಲ್ಲಿ ಅದೇನೇ ಆಗ್ಲಿ ನಿಜಕ್ಕೂ ಸಹ ಸಿದ್ಧಾರ್ಥ್ ಸನ್ನಿಧಿಗೆ ಈ ರೀತಿ ವಿಶ್ ಮಾಡಿರೋದನ್ನ ನೋಡಿದ್ರೆ ಬಹುಶಃ ಸಿದ್ಧಾರ್ಥ್ಗೆ ಸನ್ನಿಧಿ ಮೇಲೆ ಇಷ್ಟ ಇದೆಯಾ ಅಥವಾ ಪ್ರೀತಿಗೆ ದಾರಿ ಮಾಡಿಕೊಟ್ಟಿದೆಯಾ ಎಂಬ ಒಂದು ಅನುಮಾನ ಕಾಡದೇ ಇರೋಲ್ಲ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಟಾಪ್ ಕನ್ನಡ, 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 ಟಾಪ್ ಕನ್ನಡ ಟಿವಿ ನೋಡಿ, ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.